Hello students, welcome to my e-learning class. I am solving 2014 question paper of Rani Chennamma University on job cost sheet. It is 2014 RCU question paper which I am solving here. It is on job costing. Prepare job cost sheet for the job number 75 from the following data. Materials 17 units at 4 per unit. You have to multiply number of units and per unit rate to get the material cost. Next is wages. You have two department. You have taken the labors from two departments, that is department A and department B. So for department A, labor wages is rupees 4 per hour, and for department B it is 3.60. And following is the additional information. Department A, variable overhead, it is total variable overhead, that is 30,000 rupees. Hours to be worked is 15,000 hours. You have to calculate per hour rate of variable overhead for department A. That is by dividing total variable overhead by hours to be worked. Per hour rate baratta. Okay. Total variable overhead divided by hours worked ಮಾಡಿದ್ರಿ ಅಂತಂದ್ರೆ ಏನಾಗ್ತತಿ ಪರ್ ಅವರ್ ರೇಟ್ ಬರತ್ತೆ ನಿಮಗೆ ಆ ಪರ್ ಅವರ್ ರೇಟ್ ಅನ್ನು ನೀವು ತಗೋಬೇಕಾಗ್ತದೆ ಅದಲ್ಲೇ ಓಕೆ ಪರ್ ಅವರ್ ರೇಟ್ ಅನ್ನು ಡಿಪಾರ್ಟ್ಮೆಂಟ್ ಎ ದು ಎಷ್ಟು ಲೇಬರ್ ಅವರ್ಸ್ ಅದವಲ್ಲ ದಟ್ ಈಸ್ 6 ಐತ್ಲ ಅದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅಲ್ಲಿ ಏನಾಗ್ತತಿ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ವೇರಿಯಬಲ್ ಓವರ್ ಹೆಡ್ ಸಿಗಾಗತ್ತೆ ನಿಮಗೆ ಲೈಕ್ ದ್ಯಾಟ್ we are doing for the department B. Department B ಗೂ ಸದ್ಯಕ್ಕೆ ನಾವು ಹಂಗೆ ಮಾಡಾಕತ್ತೇವಿ. ವೇರಿಯೇಬಲ್ ಓವರ್ ಹೆಡ್ ಟೋಟಲ್ ವೇರಿಯೇಬಲ್ ಓವರ್ ಹೆಡ್ ಎಷ್ಟು ಕೊಟ್ಟಾರು 36,000 ಕೊಟ್ಟಾರ. ಅವರ್ಸ್ ಟು ಬಿ ವರ್ಕ್ಡ 10,000 ಕೊಟ್ಟಾರ. ಸೊ 36,000 ಈಸ್ ಡಿವೈಡೆಡ್ ಬೈ 10,000 ಮಾಡಿದ್ರಿ ಅಂದರೆ 3.6 ಬರತ್ತೆ. ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 10 hours. ಆ ಹೊತ್ತಿನ ನಿಮಗೆ ಡಿಪಾರ್ಟ್ಮೆಂಟ್ ಬಿದ್ದು ಟೋಟಲ್ ವೇರಿಯೇಬಲ್ ಓವರ್ ಹೆಡ್ ಬರಾಗತ್ತಲ್ಲೇ ವೇರಿಯೇಬಲ್ ಓವರ್ ಹೆಡ್ ಬರಾಗತ್ತದ. ಓಕೆ ನೆಕ್ಸ್ಟ್ ಫಿಕ್ಸ್ ಓವರ್ ಹೆಡ್ ಕೊಟ್ಟಾರ 2 lakh. ಟೋಟಲ್ ಅವರ್ಸ್ ಟು ಬಿ ವರ್ಕ್ ಎಷ್ಟು ಕೊಟ್ಟಾರ 50,000 ಕೊಟ್ಟಾರ. ಇದ್ರದ್ದು ಏನೈತಿ ಅಂತಂದ್ರೆ ಪರ್ ಅವರ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ. ಓಕೆ ಏನು ಪರ್ ಅವರ್ ಬರತ್ತಲ್ಲ ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 6 + 10 hours, ದಟ್ ಈಸ್ 16 hours. ಅದರಲ್ಲೇ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫಿಕ್ಸ್ಡ್ ಓವರ್ ಹೆಡ್ ಬರತ್ತೆ. ಓಕೆ ಫಾರ್ ಪರ್ಟಿಕ್ಯುಲರ್ಲಿ ಜಾಬ್ ನಂಬರ್ 75 ನಾವು ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. ಅದಕ್ಕೆ ಇದೆಲ್ಲನೂ ನಾವು ಏನೈತಿ ಕ್ಯಾಲ್ಕುಲೇಷನ್ ಹಿಂಗೆ ಮಾಡ್ಕೋತ ಹೋಗ್ತೇವೆ. ಯು ಹ್ಯಾವ್ ಟು ಆ್ಯಡ್ 20% ಆಫ್ ಪ್ರಾಫಿಟ್, 20% ಆನ್ ಸೆಲ್ಲಿಂಗ್ ಪ್ರೈಸ್ ಅದಾರ ಸರ್. ಎಸ್ ಪಿ ಮೇಲೆ ಹೇಳ್ಯಾರ, ಸೆಲ್ಲಿಂಗ್ ಪ್ರೈಸ್ ಮೇಲೆ ಹೇಳ್ಯಾರ, ಎಷ್ಟು 20% ಹೇಳ್ಯಾರ, ಪ್ರಾಫಿಟ್ ಆ್ಯಡ್ ಮಾಡಬೇಕೈತಿ. ಓಕೆ ಸೊ ಹಿಯರ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಜಾಬ್ ಕಾಸ್ಟ್. Job cost for job number 75. Job number 75 ka statement aiti. Direct materials aiti 17 kgs at the rate of 4 rupee. 17 into 4 est bantu 68 bantu. There next wages for department A 6 hours kotidara at the rate of 4, 6 into 4, 24 bantu. For department B, number of hours, labor hours taken from department B is 10 hours. Department B dinda 10 hours tagondar labors, that should be multiplied with 3.60. 10 anna 3.6 le multiply madbeku. 36 ಬರತ್ತ. 24 + 36 ಎಷ್ಟಾಯಿತು 60. ಸೊ ದ ಪ್ರೈಮ್ ಕಾಸ್ಟ್ ಈಸ್ ಎಷ್ಟೈತಿ 128 ಬಂತು ಟೋಟಲ್. 68 + 60 ಮಾಡಿದ್ರೆ 128 ಬಂತಲ್ಲೇ. ಓಕೆ ಪ್ರೈಮ್ ಕಾಸ್ಟ್ ಬಂತಿದ್ದಿಲ್ಲೇ.
ಯು ಹ್ಯಾವ್ ಟು ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಒಳಗೆ ಫಿಕ್ಸ್ಡ್ ಓವರ್ ಹೆಡ್ನೂ ಐತಿ, ಆಮೇಲೆ ವೇರಿಯೇಬಲ್ ಓವರ್ ಹೆಡ್ ಐತಿ. ಓಕೆ, ಟೂ ಟೈಪ್ಸದು ಓವರ್ ಹೆಡ್ಸ್ ಅದಾವೆ ನಿಮಗಲ್ಲಿ. ಓವರ್ ಹೆಡ್ ಏನೈತಿ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಫಿಕ್ಸ್ಡ್ ಓವರ್ ಹೆಡ್ ಐತಿ, ವೇರಿಯೇಬಲ್ ಓವರ್ ಹೆಡ್ ಐತಿ. ಫಸ್ಟಿಗೆ ಫಿಕ್ಸ್ಡ್ ಓವರ್ ಹೆಡ್ ಮಾಡೋದು. ಫಿಕ್ಸ್ಡ್ ಓವರ್ ಹೆಡ್ ಟೋಟಲ್ ಕಾಸ್ಟ್ ಎಷ್ಟು ಕೊಟ್ಟಾರ ಅವರಲ್ಲಿ? 2 lakh ಕೊಟ್ಟಾರ. ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಎಷ್ಟೈತಿ ಟು ಗೆಟ್ ದಿಸ್ ಫಿಕ್ಸ್ಡ್ ಕಾಸ್ಟ್? ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಎಷ್ಟೈತಿ ಅಂದ್ರೆ 50,000 ಐತಿ ಪರ್ ಅವರ್. ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ ನಾವೇನು ಮಾಡಿದ್ದೀವಿ, 2 lakh ಈಸ್ ಡಿವೈಡೆಡ್ ಬೈ 50,000 ಮಾಡಿದ್ವಿ. ಸೊ ಪರ್ ಅವರ್ ಎಷ್ಟು ಬಂತು? 4 ಬಂತು. ಪರ್ ಅವರ್ ಎಷ್ಟು ಬಂತು? 4 ಬಂತು. ಈ 4 ಏನೈತಲ್ಲ, ಡೈರೆಕ್ಟಾಗಿ ನಾವು ಇಲ್ಲಿ ತೊಗೊಳಕತ್ತಿಲ್ಲ, ಇದು ಪರ್ ಅವರ್ ಅಷ್ಟೈತಿ, ಇದು ಪರ್ ಅವರ್ ಅಷ್ಟೈತಿ. ನಂಬರ್ ಆಫ್ ಲೇಬರ್ ಅವರ್ಸ್ ವರ್ಕ್ಡ್ ಏನೈತಲ್ಲ, ಎರಡು ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ, ಅದ್ರ ಜೋಡಿ ಈ 4 ಅವರ್ ನಾವು ಮಲ್ಟಿಪ್ಲೈ ಮಾಡಬೇಕಾಗ್ತೈತಿ. ಸೊ ಡಿಪಾರ್ಟ್ಮೆಂಟ್ ಎದು ಲೇಬರ್ ಅವರ್ ಐತಿ 6. ಓಕೆ, 6 ಐತಿ. ಬಿದ್ದು ಎಷ್ಟೈತಿ? 10 ಐತಿ. ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟಾಯ್ತು? 16 ಆಯಿತು. ಸೊ 16 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 4. 16 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 4. ಇದು ಫಿಕ್ಸ್ಡ್ ಓವರ್ ಹೆಡ್ ಇರೋದ್ರಿಂದ ಎರಡಕ್ಕೂ ಸೇಮ್ ರೇಟ್ ಬರಾಗತ್ತೆ, ಪರ್ ಅವರ್ ರೇಟ್. ಓಕೆ, ಎರಡಕ್ಕೂ ಸೇಮ್ ಬರಾಗತ್ತೈತಿ. ಅದಕ್ಕೆ ನಾವೇನು ಮಾಡಿದ್ದೀವಿ, 16 × 4 ಮಾಡಿದ್ದೀವಿ, ಅದೆಷ್ಟು ಬಂತು? 64 ಬಂತು. ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ ಹೆಡ್. ನೆಕ್ಸ್ಟ್ ಬರ್ತೀವಿ ವೇರಿಯೇಬಲ್ ಓವರ್ ಹೆಡ್. ನೆಕ್ಸ್ಟ್ ವೇರಿಯೇಬಲ್ ಓವರ್ ಹೆಡ್. ಡಿಪಾರ್ಟ್ಮೆಂಟ್ ಎದು ಟೋಟಲ್ ವೇರಿಯೇಬಲ್ ಓವರ್ ಹೆಡ್ ಕಾಸ್ಟ್ ಎಷ್ಟು ಕೊಟ್ಟಾರ ಅಂದ್ರೆ 30,000 ಕೊಟ್ಟಿದ್ದಾರ. ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಎಷ್ಟೈತಿ? 15,000 ಐತಿ. 30,000 ಡಿವೈಡೆಡ್ ಬೈ 15,000 ಮಾಡಿದ್ರೆ ಪರ್ ಅವರ್ ರೇಟ್ ಬಂತು 2. ಡಿಪಾರ್ಟ್ಮೆಂಟ್ ಎದು ಲೇಬರ್ಸ್ ಲೇಬರ್ ಅವರ್ಸ್ ಎಷ್ಟೈತಿ? 6 ಐತಿ. ಸೊ 2 × 6 ಎಷ್ಟಾಯ್ತು? 12 rupees ಆಯಿತು. ಲೈಕ್ ದ್ಯಾಟ್ ಡಿಪಾರ್ಟ್ಮೆಂಟ್ ಬಿದ್ದು ಮಾಡಾಕತ್ತೇವೆ ನಾವಲ್ಲಿ. ಲೈಕ್ ದ್ಯಾಟ್ ಡಿಪಾರ್ಟ್ಮೆಂಟ್ ಬಿದ್ದು ಮಾಡಾಕತ್ತೇವೆ. ಟೋಟಲ್ ವೇರಿಯೇಬಲ್ ಓವರ್ ಹೆಡ್ಸ್ ಎಷ್ಟು ಕೊಟ್ಟಿದ್ದಾರ? 36,000 ಕೊಟ್ಟಾರ. ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಎಷ್ಟೈತಿ? 10,000 ಐತಿ. ಸೊ 36,000 ಡಿವೈಡೆಡ್ ಬೈ 36,000 ಡಿವೈಡೆಡ್ ಬೈ 10,000 ಪರ್ ಅವರ್ ರೇಟ್ ಎಷ್ಟು ಬಂತು? 3.6 ಬಂತು. 3.6 ಬಂತು. ಡಿಪಾರ್ಟ್ಮೆಂಟ್ ಬಿದ್ದು ಲೇಬರ್ ಅವರ್ ಎಷ್ಟೈತಿ? 10 ಐತಿ. ಸೊ ಮಲ್ಟಿಪ್ಲೈ ಇಟ್ ವಿತ್ 10. ಕಾಸ್ಟ್ ಬಂತು ವೇರಿಯೇಬಲ್ ಫ್ಯಾಕ್ಟ್ರಿ ಓವರ್ ಹೆಡ್ ಕಾಸ್ಟ್ ಫಾರ್ ಡಿಪಾರ್ಟ್ಮೆಂಟ್ ಬಿ ಎಷ್ಟು ಬಂತು? 36 ಬಂತು. 12 + 36 48 ಬಂತಲ್ಲೇ. 48 ಬಂತು. ಓಕೆ, ಸೊ ನಾವು ಆ್ಯಡ್ 128, 64, and 48. You will get the works cost. Okay? Works cost baratha. Works cost est bantalle 240 bantu. Add office overhead. Office overhead is nil. So, cost of production bantu 240. Cost of production bantu 240. For this cost of production, we have to add 20% of 20% ಆಫ್ ಪ್ರಾಫಿಟ್ ಆನ್ ಸೇಲ್ಸ್. ಈ 20% ಎದ್ರ ಮೇಲೆ ಹೇಳ್ಯಾರ? ಸೇಲ್ಸ್ ಮೇಲೆ ಹೇಳಿದಾರ ಅವರು. ಓಕೆ, ಸೇಲ್ಸ್ ಮೇಲೆ 20% ಅಂತ ಹೇಳ್ಯಾರ. ದ್ಯಾಟ್ ಈಸ್ ಇಟ್ ಈಸ್ 25% ಆನ್ ಕಾಸ್ಟ್. ಬಿಕಾಸ್ ಯು ಡೋಂಟ್ ನೋ ಸೇಲ್ಸ್, ಸೇಲ್ಸ್ ಗೊತ್ತಿಲ್ಲ ನಿಮಗೆ. ಅದಕ್ಕೆ ನಿಮಗೆ ಗೊತ್ತಿದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತೈತಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಇದನ್ನು ಕನ್ವರ್ಜನ್ ಮಾಡಿದೀವಿ ಅಂತಂದರೆ ಎಷ್ಟು ಬರುತ್ತಲ್ಲೇ? ಅದು 25% ಅದ. ಅದು 25% ಅದ. 20% 25% ಆಗತ್ತೆ. 20% ಆನ್ ಸೇಲ್ಸ್ ಇದ್ದದ್ದು 25% ಆನ್ ಕಾಸ್ಟ್ ಆಗತ್ತೆ. ಸೊ 25% ಆನ್ 240 ಈಸ್ 60 rupees. ನಾವು ಆ್ಯಡ್ 240 and 60. ಸೆಲ್ಲಿಂಗ್ ಪ್ರೈಸ್ ಈಸ್ 300. ಇಟ್ ಈಸ್ ದ ಸೇಲ್ಸ್ ಪ್ರೈಸ್ ಫಾರ್ ಜಾಬ್ ನಂಬರ್ 75. It is the way to solve the cost sheet, job cost sheet, and it is 2014 question paper. Please go through the video, like, share, subscribe my channel.
फॉर फर्दर अपडेट्स. थैंक यू.